ದೇವಸ್ಥಾನ ಮರುಸ್ಥಾಪನೆಗೆ ಸರ್ಕಾರ ಮುಂದಾಗಬೇಕು. ಸೊ ಟ್ವೀಟ್ ಮೂಲಕ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಧರ್ಮಾಸ್ತ್ರ ಇದು. ಹಿಂದೂ ದೇವಾಲಯ ಧ್ವಂಸಕ್ಕೆ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಯಾವುದನ್ನ ಹೇಳ್ಕೊಂಡು ಓಡಾಡ್ತಾ ಇತ್ತು ಅದೇ ಬಾಣವನ್ನ ಈಗ ತಿರುಗಿಸಿ ಬಿಜೆಪಿಗೆ ಬಿಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಈಗ ಮಾಡಿದಂಗೆ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಹಿಂದೂ ದೇವಾಲಯಗಳನ್ನ ಉಳಿಸಬೇಕು, ಅದನ್ನು ಅಳಿಸಬಾರದು ಅನ್ನುವಂಥದ್ದನ್ನು ಬಿಜೆಪಿ ಹೋರಾಟ ಮಾಡಿಕೊಳ್ತಾ ಇತ್ತು. ಆದರೆ ಅದೇ ಅಧಿಕಾರದಲ್ಲಿರಬೇಕಾದ್ರೆ ಒಂದು ದೇವಸ್ಥಾನವನ್ನು ಕೆಡುತ್ತಾ ಇದ್ದಾರೆ ಅಂದಾಗ ಅದನ್ನೇ ತಿರುಮಂತ್ರವಾಗಿ ಬಳಸ್ತಾ ಇದ್ದಾರೆ ಅಂತ. ನನ್ನ ಸಹೋದ್ಯೋಗಿ ಸುಕೇಶ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಇಲ್ಲಿಯವರೆಗೂ ಸಿದ್ದರಾಮಯ್ಯನವರು ಬೀಸ್ತಾ ಇದ್ದಂಥ ಚಾಟಿಗಳು ಬೇರೆ ಇತ್ತು, ಈಗ ಬಿಜೆಪಿಯ ಅಸ್ತ್ರವನ್ನೇ ತಿರುಗುಬಾಣವಾಗಿ ಬಿಜೆಪಿಗೆ ಬಿಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ? ಖಂಡಿತವಾಗಿ, ಯಾಕಂತಂದ್ರೆ ಈ ಒಂದು ದೇವಸ್ಥಾನವನ್ನ ನೆಲಸಮ ಮಾಡಲಾಗಿತ್ತು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಪರವಿರೋಧವಾದ ವಾದಗಳು ಕೂಡ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಬಳಸಿರುವಂಥ ಟ್ವೀಟ್ ಅಸ್ತ್ರ ಏನಿದೆ, ಇದು ಒಂದು ಧರ್ಮಾಸ್ತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಹಿಂದುತ್ವದ ಹೆಸರಿನಲ್ಲಿ ಅಥವಾ ಹಿಂದುತ್ವದ ಆಧಾರವಾಗಿ ಮತ ಕೇಳುವಂತಹ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಪುರಾತನ ದೇವಸ್ಥಾನವನ್ನು ನೆಲಸಮ ಮಾಡಲಿಕ್ಕೆ ಮುಂದಾಯಿತು ಅಥವಾ ನೆಲಸಮವನ್ನು ಮಾಡಿತು ಅನ್ನುವಂಥದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಿದೆ, ಈ ರೀತಿಯ ಒಂದು ಕೆಲಸ ಮಾಡುವ ಮೂಲಕವಾಗಿ ಅನ್ನುವಂತಹ ಒಂದು ಟ್ವೀಟನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ನಡೆ ಮತ್ತು ಕೆಲವೊಂದು ನಿಲುವುಗಳನ್ನು ನೋಡಿದಂಥವರಿಗೆ ಸಿದ್ದರಾಮಯ್ಯ ಅವರ ಈ ವರಸೆ ಒಂದು ಹೊಸ ರೀತಿಯ ವರಸೆ ಅಂತ ಕಂಡರೂ ಕೂಡ ಇದರಲ್ಲಿ ಒಂದಷ್ಟು ತರ್ಕವೂ ಇದ್ದಂತಿದೆ ಮತ್ತು ರಾಜಕೀಯ ಲೆಕ್ಕಾಚಾರವೂ ಇದ್ದಂತಿದೆ ಮತ್ತು ಬಿಜೆಪಿಯ ಬತ್ತಳಿಕೆಯ ಧರ್ಮಾಸ್ತ್ರವನ್ನ ಬಿಜೆಪಿಗೆ ತಿರುಮಂತ್ರವಾಗಿ ಪ್ರಯೋಗ ಮಾಡದಂತೆ ಕೂಡ ಕಾಣಿಸ್ತಾ ಇದೆ. ಇದು ಇವತ್ತು ಸಿದ್ದರಾಮಯ್ಯ ಅವರು ಮಾಡಿರುವಂತಹ ದೇವಸ್ಥಾನವನ್ನು ಕೆಡವಿದ್ರ ವಿರುದ್ಧವಾಗಿ ಮಾಡಿರುವಂತಹ ಟ್ವೀಟ್ ನಾನಾ ರೀತಿಯಲ್ಲಿ ವಿಮರ್ಶೆಗೊಳಗಾಗ್ತಾ ಇರುವಂಥದ್ದು. ಅಂತಹ ಒಂದು ಟ್ವೀಟನ್ನು ಇವತ್ತು ವಿಪಕ್ಷ ನಾಯಕರು ಕೂಡ ಮಾಜಿ ಮುಖ್ಯಮಂತ್ರಿ ಕೂಡ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು. ಅರುಣ್.